ಇಲ್ಲ ರೇವಣ್ಣವ್ರಿಗೆ ಎಜುಕೇಷನ್ ಇಲ್ಲ ಒಟ್ಟಾರೆ. ನಾನೀಗ ಬೇಕೋ ಬೇಡವೋ ನಾನು ಅವ್ರ ಪಕ್ಷದಲ್ಲಿ ಒಬ್ಬ ಎಂ ಪಿ ಆಗಿ ಟಿಕೆಟ್ ತೊಗೊಂಡು ಗೆದ್ದುಬಿಟ್ಟಿದ್ದೀನಿ. ಈಗ ರೇವಣ್ಣ ಎಜುಕೇಷನ್ ಇದೆಯಾ ಇಲ್ವಾ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ರೇವಣ್ಣ ಹೆಂಗೆ ಬೇಕಾರಂಗೆ ಮಾತಾಡ್ತಾರೆ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಕುಮಾರಸ್ವಾಮಿಯವರು ದೇವೇಗೌಡರು ನನ್ನನ್ನು ಎಂ ಪಿ ಮಾಡಿದ ಮೇಲೆ ನಾನು ಆ ಕುಟುಂಬದ ಬಗ್ಗೆ ಮಾತನಾಡೋದು ನಂದು ಔಚಿತ್ಯ ಅಲ್ಲ. ಅವ್ರ ಬಗ್ಗೆ ಗೌರವ ಇಟ್ಕೋಬೇಕಾದ್ರೆ ನನ್ನ ಡ್ಯೂಟಿ. ಅಂದರೆ ರೇವಣ್ಣ ಮಾತುಕತೆಗಳೆಲ್ಲ ಯಾವಾಗಲೂ ಹಾಗೇನೆ, ಅವ್ರಿಗೇನು ಮಾತಾಡ್ತೀನಿ ಅಂತಲೇ ಗೊತ್ತಾಗಲ್ಲ, ಆ ಸಂದರ್ಭಕ್ಕೆ ತಕ್ಕನಾಗಿ ಮಾತಾಡ್ಬಿಡ್ತಾರೆ. ಅವರೇ ಟಿಕೆಟ್ ಕೊಟ್ಟರು, ಅವರೇ ನಿಮ್ಮನ್ನು ಎಂ ಪಿ ಮಾಡಿದ್ರು, ಕೊನೆಗೆ ಅವರೇ ನಿಮ್ಮನ್ನು ರೇವಣ್ಣ ಅಲ್ಲ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಅವರೇ ಟಿಕೆಟ್ ಕೊಟ್ಟರು, ಅವರೇ ಎಂ ಪಿ ಮಾಡಿದ್ರು, ಅವರೇ ಸಸ್ಪೆಂಡು ಮಾಡಿದ್ರು. ಇಲ್ಲ, ದೇವೇಗೌಡರು ಪಾಪ ಅವ್ರ ಬಗ್ಗೆ ನಮಗೆ ಇವತ್ತಲೂ ದೊಡ್ಡ ಗೌರವ. ಅವರು ನಮ್ಮ ಜನಾಂಗದ ದೊಡ್ಡ ಹೋರಾಟಗಾರರು, ನೀರಾವರಿ ನೇತಾರರು. ನಮ್ಮ ಭಾಗದಲ್ಲಿ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಗೌರವ ಘನತೆ ಇದೆ.